thanks a lot, sweethearts. And thanks, Veda Madam, for training these cute little pies for the wonderful song. ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಅಸಂಖ್ಯಾತ ಅಭಿಮಾನಗಳನ್ನು ಹೊಂದಿರುವ ನಟ ಎಂದರೆ ತಪ್ಪಾಗಲಾರದು. ಅವರ ಅಪ್ರತಿಮ ನಟನೆಯ ಮೂಲಕ ಸದಾ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ಈಗ ನಮ್ಮ LKG ಮಕ್ಕಳು ಅವರ ಕೆಲವು ಹಾಡುಗಳಿಗೆ ನೃತ್ಯದ ಮೂಲಕ ನಿಮ್ಮನ್ನು ರಂಜಿಸಲಿದ್ದಾರೆ. ಒಬ್ರೊಬ್ರು ಹತ್ತು ಜನ ಬೆಳೆಸಿ, ಆ ಹತ್ತು ಜನ ನಮ್ಮ ಸ್ನೇಹಿತರಾಗಿರ್ತಾರೆ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ. ಗೊತ್ತಾಯ್ತು ಗೊತ್ತಾಯ್ತು. ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು. ನನ್ನದಿನ್ನು ಅರಮನೆ, ಇಲ್ಲಿ ಇರುವ ಚಮ್ಮನೆ, ಇಲ್ಲಿ ಇರುವ ಚಮ್ಮನೆ. ಗೆಳೆಯರನ್ನು ಸೇರಿ ನಾನು ಕಬಡ್ಡಿ ಆಟ ಆಡುವೆ, ಹರಿವ
We thank you, dear kids, for the awesome performance you all did for the songs of Karnataka Ratna Puneet Rajkumar. Thanks, Archana Madam and Shweta Madam, for training the LKG kids. ಹಣೆಯಲ್ಲಿ ಅಡ್ಡಬೊಟ್ಟು ಕೈಯಲ್ಲಿ ಜೋಳಿಗೆ ಹಿಡಿದು ಜಗವನ್ನು ಕಾಯುವ ಚಂಗನನೇ ನಮ್ಮ ಶಿವ. ಶಿವನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕೂಡ ಕದಳದು. ತಲೆಯಲ್ಲಿ ಗಂಗೆ, ಪಕ್ಕದಲ್ಲಿ ಪಾರ್ವತಿ, ಇವರ ಪತಿಯೇ ನಮ್ಮ ಶಿವ. ಇಂಥ ಶಿವನನ್ನು ಆರಾಧಿಸಲು ನಮ್ಮ UKG ಮಕ್ಕಳು ವೇದಿಕೆ ಮೇಲೆ ಬರುತ್ತಿದ್ದಾರೆ. ಓಂ ತ್ರ್ಯಂಬಕಯ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಯೋ ರುದ್ರೋ ಅಗ್ನವ್ಯೋ ಅಪ್ಸುಯ ಓಷಧೀಷು ಯೋ ರುದ್ರೋ ವಿಶ್ವಾಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು. ತಮುಷ್ಟು ಹಿ ಯಸ್ವಿಷು ಸುಧನ್ ವಾಯೋ ವಿಶ್ವಸ್ಯ ಕ್ಷಯತಿ ಭೇಷಜಸ್ಯ. ಯಕ್ಷ್ವಾ ಆ ಮಹೇಶೌ ಮನಸಾಯ ರುದ್ರನ್ನಮೋಭಿರ್ದೇವಮಸುರಂ ದುವಸ್ಯ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ. ಅಯಂ ಮೇ ವಿಶ್ವಭೇಷ ಜೋಯಂ ಶಿವಾಭಿಮರ್ಶನಃ. ಏತೇ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ ಹಂತವೇ. ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನ ವಯಜಾಮಹೇ. ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ. ಐ ಒಂಡ್ರುಲ್ ಋಗ್ವೇ ಓಂ ಗೈ ಯೌ ಭಯ ಮರಟ ಲಣ್ಯಮ ಗಣನಂ ಜಪೈ ಘಟ ತಶ್ಚಪ ಗಣ ಚಟ ತೌ ಕಪೈ ಶಶ ಸರ್ ಹಲ.
ಜಗವನ್ನು ಕಾಯುವ ಜಂಗಮನೇ ನಮ್ಮ ಶಿವ ಎಂದು ನೆನಪು ಮಾಡಿಸಿದ ಯುಕೆಜಿ ಮಕ್ಕಳಿಗೆ ಧನ್ಯವಾದಗಳು. ಹಾಗೂ ನೃತ್ಯವನ್ನು ನಿರ್ದೇಶಿಸಿದ ಪದ್ಮಿನಿ ಮೇಡಮ್, ಸವಿತಾ ಮೇಡಮ್ ಮತ್ತು ಮಮತಾ ಮೇಡಮ್ರವರಿಗೆ ಧನ್ಯವಾದಗಳು. ದೀಪ್ ಸರ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನ ಮಾಡಬೇಕಾಗಿ ಕೋರುತ್ತೇನೆ. ಹಲೋ ಹಲೋ, ರಾಕಿಬ್ ಉರ್ ರೆಹಮಾನ್ ಅವರು ಸ್ಟಾರ್ ಶಾಮಿಯಾನ ತರೀಕೆರೆಯ ಮಾಲೀಕರಲ್ಲಿ ಒಬ್ಬರು. ಇವತ್ತು ಈ ವೇದಿಕೆ ಇಷ್ಟೊಂದು ಚೆನ್ನಾಗಿ ಆಗಬೇಕು ಅಂತಂದರೆ ಇವರೇ ಕಾರಣ. ಈ ಸಲ ನಂದು ಕೊಡುಗೆ ಜಾಸ್ತಿ ಇಲ್ಲವೇ ಇಲ್ಲ, ಇವರೇ ಪಾಪ ಹುಡುಕಾಡ್ಕೊಂಡು ಒಂದು 10 ದಿನದಿಂದ ಭದ್ರಾವತಿ ಶಿವಮೊಗ್ಗ ಎಲ್ಲ ತಿರುಗಿಬಿಟ್ಟು ನಾನು ಭಾಳ ಸಿಂಪಲಾಗಿ ಮಾಡಬೇಕು ಅಂತಿದ್ದೆ ಸ್ಟೇಜ್ನ. ಅವ್ರು ಇಲ್ಲ ಸರ್, ನಿಮ್ಮ ಸ್ಕೂಲ್ ಡೇ ಮುಂಚೆಯಿಂದ ನೀವು ಹಿಂಗೆ ಮಾಡ್ಕೊಂಬಂದಿದ್ದೀರಾ, ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಸಾಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಾಗರಿಕ ಶಾಮಯ್ಯನವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ನನ್ನನ್ನು ಕರ್ಕೊಂಡೋಗಿ ಬಲವಂತವಾಗಿ ಈ ವೇದಿಕೆನ ಇಲ್ಲಿ ನಿಮ್ಮ ಮುಂದೆ ತರೋದಕ್ಕೆ ಇವರೇ ಪ್ರಮುಖ ಕಾರಣಕರ್ತರು. ಇವರು ಪಾಪ ಸ್ಟಾರ್ ಶಾಮಿಯಾನ ಬಿಸ್ನೆಸ್ ಆದರೂ ಕೂಡ ನಮ್ಮ ಸಂಸ್ಥೆ ವಿಷಯಕ್ಕೆ ಬಂದಾಗ ಸಂಸ್ಥೆಯ ಸದಸ್ಯರ ಥರನೇ ಅವರು ಓಡಾಡ್ಕೊಂಡು ಮಾಡ್ತಾರೆ, ನಮಗೆ ಅರ್ಧ ತಲೆನೋವನ್ನ ಕಡಿಮೆ ಮಾಡ್ತಾರೆ. ನಿಮಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಲಿ, ಚೆನ್ನಾಗಿ ಬೆಳೀರಿ ಅಂತ ನಾನು ಆಶಿಸ್ತೇನೆ. ಬಾಲಕನೊಬ್ಬ ತನ್ನ ಭಕ್ತಿಯಿಂದ ಎಲ್ಲೆಲ್ಲಿಯೂ ದೇವರಿದ್ದಾನೆ ಎಂದು ತೋರಿಸಿಕೊಟ್ಟವನು ಅವನೇ ಪ್ರಹ್ಲಾದ. ಭಕ್ತ ಪ್ರಹ್ಲಾದ ಎಂದೇ ಹೆಸರಾದವನು ಇದರ ಚಿಕ್ಕ ತುಣಕನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ಆಭರಣ, ತೇಜಸ್ವಿನಿ ಶ್ರೀಪ್ರಸಾದ್ ಹಾಗೂ ಅಮೂಲ್ಯ. ಏಕಪ್ಪ ನಿನಗೆ ಹಠ, ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆ ನನ್ನಡುಗುವರು. ಹೇಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ? ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ, ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ಅರಿನಿಂದ ತರವ ಹರಿವೈರ ಸರಿಯಲ್ಲ, ಹರಿಗಿಂತ ಅಧಿಕರು ಇನ್ನಾರು ಇಲ್ಲ. ಹರಿಯ ಬಿಟ್ಟರೆ ನಮಗೆ ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ. ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನು ಆಡಿ ನಮ್ಮನ್ನೇ ಹೆದರಿಸುವೆ ಅವಿವೇಕಿ? ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿವೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ.
ಸಕಲ ಚರಾಚರ ವಸ್ತುಗಳಲ್ಲಿ ಅನು ರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನು ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿ ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗೆರೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ ಮಾಯಾವಿ ಮೋಸಗಾರ ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ.
ಆಹ್ವಾನ. ನಿಷ್ಕಲ್ಮಶ ಮನಸ್ಸಿನಿಂದ ದೇವರಲ್ಲಿ ನಂಬಿಕೆ ಇಟ್ಟು ಕರೆದರೆ ನಾರಾಯಣನೇ ಒಲಿದು ಬರುವನು ಎಂದು ತೋರಿಸಿಕೊಟ್ಟ ಮಕ್ಕಳಿಗೆ ಹಾಗೂ ನೃತ್ಯ ಕಲಿಸಿಕೊಟ್ಟ ಸುಷ್ಮಾ ಮೇಡಂರವರಿಗೆ ಧನ್ಯವಾದಗಳು. ಒಬ್ಬ ನಾಮ ಹಲವು ಎಂಬುದು ಸರ್ವಸಮ್ಮತ. ಹಿಂದೂ ಧರ್ಮೀಯನ ವಿಷ್ಣುವಿನ 10 ಅವತಾರಗಳಲ್ಲಿ ಒಬ್ಬರಾಗಿದ್ದಾರೆ. ಬೆಣ್ಣೆ ಪ್ರಿಯನಾದ ಕೃಷ್ಣನನ್ನು ನೃತ್ಯ ಹಾಗೂ ಕೋಲಾಟದ ಮೂಲಕ ಕೊಂಡಾಡಲು ವೇದಿಕೆಯ ಮೇಲೆ ಬರುತ್ತಿದ್ದಾರೆ 1ನೇ ತರಗತಿಯ ಮಕ್ಕಳು. ಕೃಷ್ಣ ಗೋವಿಂದ ಹರಿ ಕೇಶವ ಮಾಧವ ಗೋಪಾಲ. ಕೃಷ್ಣ ಕೃಷ್ಣ ಗೋವಿಂದ ಹರಿ ಕೇಶವ ಮಾಧವ ಗೋಪಾಲ. ಕೃಷ್ಣ ಕೃಷ್ಣ ಗೋವಿಂದ ಹರಿ ಕೇಶವ ಮಾಧವ ಗೋಪಾಲ. ಕೃಷ್ಣ ಕೃಷ್ಣ ಗೋವಿಂದ ಹರಿ ಕೇಶವ ಮಾಧವ ಗೋಪಾಲ. ನಂದ ಕುಮಾರ
ಲಯಬದ್ಧವಾಗಿ ಸಂಗೀತಕ್ಕೆ ದೇಹ ಚಲಿಸುವುದೇ ನೃತ್ಯ. ಚಿಲುಮೆಯ ಮನೋಲ್ಲಾಸ ನೃತ್ಯ. ಪ್ರೀತಿಯ ಪರಿಭಾಷೆಯಾದ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ ಒಂದನೇ ತರಗತಿಯ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನೃತ್ಯವನ್ನು ನಿರ್ದೇಶಿಸಿದ ರಾಧಿಕಾ ಮೇಡಮ್ ಮತ್ತು ಶ್ವೇತಾ ಮೇಡಮ್ ರವರಿಗೆ ಧನ್ಯವಾದಗಳು. ವಿಶ್ವವೇ ಒಂದು ಕುಟುಂಬ, ನಾವೆಲ್ಲರೂ ಇದರ ಸದಸ್ಯರು. ವಿವಿಧತೆಯಲ್ಲಿ ಏಕತೆ ಎಂಬುದಕ್ಕೆ ನಮ್ಮ ಭಾರತ ದೇಶ ಅತ್ಯುತ್ತಮ ಉದಾಹರಣೆಯಾಗಿದೆ. ಏಕೆಂದರೆ ಇಲ್ಲಿ ವಿವಿಧ ಧರ್ಮ, ಸಂಸ್ಕೃತಿ, ಜಾತಿ, ಭಾಷೆಯ ಜನರು ಒಟ್ಟಿಗೆ ಸಾಮರಸ್ಯದಿಂದ ವಾಸಿಸುತ್ತಿದ್ದೇವೆ. ಇಂತಹ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾಗಿದೆ. ಇದರ ಸವಿ ನೆನಪಿಗಾಗಿ ಇಂದು ನಾವು ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು 3ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಹಾಗೂ 9ನೇ ತರಗತಿಯ ಮಕ್ಕಳು ನೃತ್ಯ ರೂಪಕದೊಂದಿಗೆ ಸಂಭ್ರಮಿಸೋಣ. My name is Madhavi, I'm from Alappi. My name is Madhavi, I'm from Alappi. I speak Malayalam, but I'm just like you. My name is Nattuvar, I'm from Srinagar. My name is Nattuvar, I'm from Srinagar. I speak Kashmiri, but I'm just like you. My name is Shubhrata, I'm from Kolkata. My name is Shubhrata, I'm from Kolkata. I speak Bengali, but I'm just like you. My name is Vasundhara, I'm from Vadodara. My name is Vasundhara, I'm from Vadodara. I speak Gujarat. From Ajmer, I speak Urdu, but I'm just like you. My name is Arundhati, I'm from Guwahati. My name is Arundhati, I'm from Guwahati. I speak Assamese, but I'm just like you. My name is Benjamin, I'm from Panjim. My name is Benjamin, I'm from Panjim. I speak Konkani, but I'm just like you. My name is Rani Mai, I'm from Chennai. My name is Rani Mai, I'm from Chennai. I speak Tamil, but I'm just like you.
नमो नमो भारतांबे पदरी षंड मंडिते तीर्थि कुर्वन्ति लोकांस्ते तीर्थ भूता मुनीश्वर नमो नमो भारतांबे विंध्य तुंगस्तनायिते समुद्र वसने देवी सह्यमाला विराजिते ने भरी उड़ान है अब आत्मनिर्भर भारत से दूर ना आसमान है प्रगति और विकास का आनंदोत्सव है आजादी का अमृत महोत्सव है ये महोत्सव है नए भारत के निर्माण का बलिदानों के सम्मान का महिलाओं के उत्थान का अब सर्व के कल्याण का जन जन का उत्सव है हर मन का उत्सव है ये महोत्सव है ये अमृत महोत्सव है
के लोगो जरा आँख में भर लो पानी, जो शहीद हुए हैं उनकी सराया करो कुर्बानी। संदेश आते हैं हमें तड़पाते हैं, वो चिट्ठी आती है तो पूछे जाते हैं कि घर कब लाओगे, जाओगे लिखो कब लाओगे कि तुम बिन ये घर सूना सूना है। भारत देश हमारा, घर घर तिरंगा, हर घर तिरंगा, घर घर तिरंगा, हर घर तिरंगा, घर घर तिरंगा, रथ घर तिरंगा, became independent on 15th of August 1947. We got independence from the British, who had ruled and looted India for about 200 long years. We are all celebrating Azadi Ka Amrit Mahotsav this year. ಭಾರತೀಯರಾದ ನಾವೆಲ್ಲರೂ ಈ ವರ್ಷ 75ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ. ಸ್ವತಂತ್ರ ಬಂದ ಸಂದರ್ಭದಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟೋದ್ರು ಅನ್ನೋ ಒಂದೇ ಒಂದು ಖುಷಿ ಬಿಟ್ಟರೆ ಈ ದೇಶದಲ್ಲಿ ಅವತ್ತು ಏನುಳಿದಿತ್ತು? ಇದ್ದದ್ದನ್ನೆಲ್ಲ ಆಂಗ್ಲರು ದೋಚಿ ಹೋಗಿದ್ದರು. ಇಬ್ಭಾಗವಾದ ದೇಶ ಬರಿದಾದ ಖಜಾನೆ, ಕೋಮು ಸಂಘರ್ಷದ ದಳ್ಳುರಿ, ಸ್ಥಳೀಯ ರಾಜಸಂಸ್ಥಾನಗಳ ಕಿರಿಕಿರಿ, ಹೀಗೆ ಅನೇಕ ಸಮಸ್ಯೆಗಳ ನಡುವೆ ಅಂದು ದೇಶವನ್ನು ಮತ್ತೆ ಕಟ್ಟಿ ನಿಲ್ಲಿಸುವುದು ಖಂಡಿತ ಸುಲಭದ ಮಾತಾಗಿರಲಿಲ್ಲ. स्वर्ग धरती पर ही बनाना है, नए संकल्पों का अवसर है, भारत माँ को नमन सौ सौ है, जन जन का उत्सव है, हर मन का उत्सव है, ये महोत्सव है, ये महोत्सव है। ಇದರಿಂದ ನಮ್ಮ ಭಾರತವು ಸಾಕಷ್ಟು ಏಳುಬೀಳುಗಳನ್ನು ಕಂಡಿದೆ. ದೇಶದ ಹಸಿದ ಹೊಟ್ಟೆಗಳಿಗೆ ಉಣಬಡಿಸೋದಕ್ಕಂತಲೇ ಹಸಿರು ಕ್ರಾಂತಿಯ ಕಡೆಗೆ ಮುಖ ಮಾಡಿತು. ಕೈಗಾರಿಕಾ ಕ್ರಾಂತಿಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಪ್ರತಿಷ್ಠೆಗಳನ್ನು ಬೆಳೆಸಿದ್ದು ಹೆಮ್ಮೆಯ ಸಂಗತಿ. ಇವತ್ತು ಭಾರತದ ಕಡೆಗೆ ಇಡೀ ಜಗತ್ತು ಹೆಮ್ಮೆಯಿಂದ ತಿರುಗಿ ನೋಡೋ ಹಾಗೆ, ಹಾಗೂ ಭಾರತವನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಈ ದೇಶ ಬೆಳೆದು ನಿಂತಿದೆಯಲ್ಲ, ಇದು ಸಣ್ಣ ಕಥೆಯಲ್ಲ. ಭಾರತ ಇವತ್ತು ಜಾಗತಿಕ ಆಹಾರ ಪೂರೈಕೆ ದೇಶ. ಅಷ್ಟೇ ಅಲ್ಲದೆ ರಕ್ಷಣೆ, ಕೈಗಾರಿಕೆ, ಬಾಹ್ಯಾಕಾಶ, ವಿಜ್ಞಾನ, ಕ್ರೀಡೆ, ಅಣುಶಕ್ತಿ, ಮಾಹಿತಿ ತಂತ್ರಜ್ಞಾನ, ಔಷಧ, ಹೀಗೆ ನಾನಾ ವಲಯಗಳಲ್ಲಿ ಭಾರತ ಇವತ್ತು ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತಿದೆ. ಇವತ್ತು ಭಾರತ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಲ್ಲೊಂದು ಅಂತ ಗುರುತಿಸ್ಕೊಳ್ತಾ ಇರೋದ್ರ ಹಿಂದೆ 75 ವರ್ಷಗಳ ಅವಿರತ ಶ್ರಮ ಇದೆ ಅನ್ನೋದು ಸುಳ್ಳಲ್ಲ. ಪೀಪಲ್ ಕಂಪೇರ್ ಇಂಡಿಯಾ ಟು ಅಮೆರಿಕಾ ವೆನ್ ಇಟ್ ಕಮ್ಸ್ ಟು ಡೆವಲಪ್ಮೆಂಟ್, ಬಟ್ The United States of America had got independence from the British in the year 1776.
that is 200 years before we got our freedom. India has achieved several achievements in various fields in these 75 years. To name a few, India is the largest secular democracy in the world, thanks to Baba Saheb Ambedkar. The Green Revolution of 1967 made India a self-sufficient nation. Today, India is the largest producer of pulses and the second largest producer of rice, wheat, and sugarcane. ಮೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ The 1970 Operation Flood, which led to white revolution or Kshira Kranti, is the world's most prominent dairy evolution program. It is the world's largest rural development program. Aage aage badhta hai India, Amul doodh peeta hai India. In 1994, India had 64% of world's polio cases. But now, through Pulse Polio program, there are zero cases since 8 years. We are a polio-free country. We invented vaccine for COVID-19 in a very short span and administered 100 crore doses in just 281 days. World's 50% of vaccines are made in India. Aadhaar, the digital identity given to our citizens, is a unique program of its kind in the entire world. We have the second largest military force in the world. India is the largest digital market in the world. 93% of Indian homes have mobile phones. Creation of UPI payments is one of its kind in the world. तो व्यापारी भाइयों, आज ही Paytm for Business app download करें और अपनी दुकान पे Paytm All-in-One QR लगाएं। तो business के लिए Paytm करो। India is the first Asian country to reach Mars through our unique mission Mangalyaan. It is the world's cheapest project to Mars. Our ISRO has launched 104 satellites in a single go through PSLV C-37. My dear Indians, should not we be proud of our great India? Yes, it is the time to rejoice. Oh,
ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಬಲಿದಾನಗಳು ನಡೆದಿವೆ. ಸುಮಾರು 200 ವರ್ಷಗಳ ಹೋರಾಟದ ಫಲವಾಗಿ ಭಾರತವು ಆಗಸ್ಟ್ 15, 1947 ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಲಕ್ಷಾಂತರ ಮಹಾತ್ಮರನ್ನು ನಾವು ನೆನಪಿಸಿಕೊಳ್ಳಬೇಕು. ಅಂತಹ ಮಹಾತ್ಮರುಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಪ್ರಮುಖರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಐಸೆ ನೇತಾ ಥೆ ಜಿನ್ಹೆ ಭಾರತ ಕಭಿ ಭುಲಾ ನಹೀ ಪಾಯೆಗಾ. ಉನ್ಕೆ ಬಿನಾ आज के भारत की कल्पना करना ही नामुमकिन है. उनकी दूरअंदेशी और राष्ट्र प्रेम हमें सदा प्रेरणा देते रहेंगे. लोह पुरुष तो खंबीर करी इंग्रज ही थर थर. लोह पुरुष तो खंबीर करी इंग्रज ही थर थर. दी भारत माता ग्वाही देई भारत माता ग्वाही. सरदार वल्लभ भाई देई भारत माता ग्वाही. सरदार वल्लभ भाई देई भारत माता ग्वाही. सरदार वल्लभ भाई देई भारत माता ग्वाही. सरदार वल्लभ भाई. सरदार पटेल रवरु जवरबाई पटेल हागू लाडबा पटेल रवर नालकनेय पुत्र. ಗುಜರಾತ್ನ ಕೇಡಾ ಜಿಲ್ಲೆಯ ನಾಡಿಯಾದ್ ಎಂಬ ಗ್ರಾಮದ ಒಂದು ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ 1875 ಅಕ್ಟೋಬರ್ 31 ಜನಿಸಿದರು. ಇವರು ತಮ್ಮ ಪ್ರೌಢ ಶಿಕ್ಷಣವನ್ನು ಗುಜರಾತಿನ ನಾಡಿಯಾದಲ್ಲಿ 1896 ಪೂರ್ಣಗೊಳಿಸಿದರು. ಪಟೇಲರು ತುಂಬಾ ಶಿಸ್ತಿನ ಹಾಗೂ ಚತುರ ವಿದ್ಯಾರ್ಥಿಯಾಗಿದ್ದರು. ಅವರು ದೊಡ್ಡವರಾದ ಮೇಲೆ ಬ್ಯಾರಿಸ್ಟರ್ ಆಗಬೇಕೆಂಬ ಕನಸನ್ನು ಹೊಂದಿದ್ದರು. ಅದರಂತೆಯೇ ಅವರು ಯಶಸ್ವಿಯಾಗಿ ಬ್ಯಾರಿಸ್ಟರ್ ಪದವಿ ಪಡೆದು ಜನಪ್ರಿಯ ವಕೀಲರಾದರು. ನಂತರ 1904 ಜವರ್ಬರವರನ್ನು ಮದುವೆಯಾಗಿ ತಮ್ಮ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಆದರೆ ದುರಾದೃಷ್ಟವಶಾತ್ ಪತ್ನಿಯ ಅನಾರೋಗ್ಯದ ಕಾರಣ 33 ವಯಸ್ಸಿನಲ್ಲಿ ತಮ್ಮ ಪತ್ನಿಯನ್ನು ಕಳೆದುಕೊಂಡರು. 1918 ಕ್ವಿಟ್ ಇಂಡಿಯಾ ಚಳುವಳಿಗೆ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಉತ್ತಮವಾಗಿ ನಡೆಯುತ್ತಿದ್ದ ವಕೀಲ ವೃತ್ತಿ, ದೊಡ್ಡ ಮನೆತನ, ಸಂಪತ್ತು ಎಲ್ಲವನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟದ ಸರಳ ಜೀವನ ಹಾಗೂ ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮನ್ನೇ ಅರ್ಪಿಸಿಕೊಂಡರು. ನಂತರ ಪಟೇಲರು ಗಾಂಧೀಜಿಯವರ ಆಪ್ತರಾಗಿ ಮುಖ್ಯ ನಿರ್ವಾಹಕರಾದರು. सरदार वल्लभ भाई देई भारत माता ग्वाही. सरदार वल्लभ भाई देई भारत माता ग्वाही. सरदार वल्लभ भाई देई भारत माता ग्वाही. सरदार वल्लभ भाई. ನಂತರ ರೈತಪರ ಚಳುವಳಿ ಪ್ರಾರಂಭಿಸಿ ಹಳ್ಳಿ ಹಳ್ಳಿ ತಿರುಗಿ ರಾಜ್ಯವ್ಯಾಪಿ ಆಂದೋಲನಗಳಲ್ಲಿ ತೊಡಗಿಸಿಕೊಂಡಿದ್ದರು. ಇಂತಹ ಚಳುವಳಿ ಮತ್ತು ಹೋರಾಟಗಳಲ್ಲಿ 1928 ಬಾರ್ಡೋಲಿಯಲ್ಲಿ ನಡೆದ ಘಟನೆ ನಿಮ್ಮ ಮುಂದೆ. ಸರ್ದಾರ್ ವಲ್ಲಭ ಭಾಯಿ ದೇಹಿ ಭಾರತ ಮಾತಾ ಗ್ವಾಹಿ. ಸರ್ದಾರ್ ವಲ್ಲಭ ಭಾಯಿ. ಸರ್, ಗುಜರಾತಿನ ಬಾರ್ಡೋಲಿಯ ಜನ ಸಮುದಾಯದ ಮುಖಂಡರು ನಿಮ್ಮನ್ನು ಕಾಣಲು ಬಂದಿದ್ದಾರೆ. ಸರಿ, ಅವರನ್ನು ಕರೆಯಿರಿ. ನಮಸ್ಕಾರಗಳು ಪಟೇಲರೇ. ಬನ್ನಿ, ಏನು ಬಾರ್ಡೋಲಿಯ ಸಮಾಚಾರ? ನಾವು ಗುಜರಾತಿನ ಬಾರ್ಡೋಲಿಯವರು. ನಾವು ಈಗಾಗಲೇ ಬರಗಾಲ ಕ್ಷಾಮಗಳಿಂದ ಬಳಲಿದ್ದೇವೆ. ಆದರೆ ಆ ಬ್ರಿಟಿಷ್ ಸರ್ಕಾರವು ಈಗಿನ ಕಂದಾಯಕ್ಕಿಂತ ಹೆಚ್ಚು ಕಂದಾಯವನ್ನು ಪಾವತಿಸಬೇಕೆಂದು ಆಗ್ರಹಿಸುತ್ತಿದೆ. ಆದರೆ ನಮಗೆ ಈಗಿರುವ ಕಂದಾಯವನ್ನೇ ಕಟ್ಟಿಲ್ಲವೆಂದು ನಮ್ಮ ಭೂಮಿ ಮತ್ತು ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಆ ಹೆಚ್ಚುವರಿ ಕಂದಾಯವನ್ನು ಹೇಗೆ ಕಟ್ಟುವುದು? ನೀವು ಇದಕ್ಕೊಂದು ಪರಿಹಾರ ನೀಡುವಿರಾ ಎಂಬ ಭರವಸೆಯಿಂದ ಇಲ್ಲಿಗೆ ಬಂದಿದ್ದೇವೆ. ಚಿಂತಿಸಬೇಡಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಜನಸಮೂಹವನ್ನು ಒಟ್ಟುಗೂಡಿಸೋಣ. ಹೆಚ್ಚುವರಿ ಕಂದಾಯವನ್ನು ನೀಡುವುದಿಲ್ಲವೆಂದು ಆ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸೋಣ. ಹಾಗೂ ನೀವು ಕಳೆದುಕೊಂಡಿರುವ ಭೂಮಿ ಆಸ್ತಿ ಪಾಸ್ತಿಗಳನ್ನು ವಾಪಸ್ಸು ಪಡೆದುಕೊಳ್ಳೋಣ. ಹಾಗೆಯೇ ಆಗಲಿ ಪಟೇಲರೇ. ಧಿಕ್ಕಾರ ಧಿಕ್ಕಾರ ಬ್ರಿಟಿಷರಿಗೆ. ಧಿಕ್ಕಾರ 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 ಬ್ರಿಟಿಷರಿಗೆ. ಧಿಕ್ಕಾರ
ನಮ್ಮ ಭೂಮಿ ನಮ್ಮ ಸ್ವತ್ತು, ಹೆಚ್ಚುವರಿ ಕಂದಾಯ ಕೊಡುವುದಿಲ್ಲ. ನಮ್ಮ ಭೂಮಿ ನಮ್ಮ ಸ್ವತ್ತು, ಹೆಚ್ಚುವರಿ ಕಂದಾಯ ಕೊಡುವುದಿಲ್ಲ. ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಹೀಗೆ. ಪಟೇಲ್ ನೇತೃತ್ವದ ಪ್ರತಿಭಟನೆಗೆ ಮಣಿದ ಬ್ರಿಟಿಷ್ ಸರ್ಕಾರವು ಬಾರ್ಡೋಲಿ ಜನತೆಯ ಮೇಲೆ ವಿಧಿಸಿದ್ದ ಹೆಚ್ಚುವರಿ ಕಂದಾಯವನ್ನು ಹಿಂಪಡೆಯಿತು. ಸರ್ದಾರ್ 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 ಸರ್ದಾರ್. ಅಂದಿನಿಂದ ಪಟೇಲರು ಸರ್ದಾರ್ ವಲ್ಲಭಭಾಯಿ ಪಟೇಲರಾಗಿ ಭಾರತದ ಉದ್ದಗಲಕ್ಕೂ ಪ್ರಸಿದ್ಧರಾದರು. ಗಣರಾಜ್ಯ ಜನೇತಾ, ಅಖಂಡ ಭಾರತ ನಿರ್ಮಾತಾ. ಭಾರತ ಗಣರಾಜ್ಯ ಜನೇತಾ, ಅಖಂಡ ಭಾರತ ನಿರ್ಮಾತಾ. ಯುವಾ ಕಿಸಾನು ಕ ನೇತಾ, ತೂ ಭಾರತ ಭಾಗ್ಯ ವಿಧಾತಾ. ತೇರೀ ಹೋ ಬಾತ್ ಜನ ಜನ ಕಾ ಸಾಥ್, ತೂ ಲೋಹ ಪುರುಷ ಕಹಲಾತಾ. ಹೀಗೆ ಸರ್ದಾರ್ ಪಟೇಲರ ಹೋರಾಟದ ಹಾದಿ ಮುಂದುವರೆಯುತ್ತಾ ಹೋದಂತೆ ಅವರು ದೇಶದೆಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದುಕೊಂಡು 1947 ಹೊತ್ತಿಗೆ ಸರ್ದಾರ್ ಪಟೇಲರು ಹೋರಾಟ ಮತ್ತು ರಾಜಕೀಯದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದ್ದರು. 1947 ಸ್ವತಂತ್ರದ ಸಂದರ್ಭದಲ್ಲಿ ಭಾರತದ ಪ್ರಥಮ ಪ್ರಧಾನಿ ಹುದ್ದೆಗೆ ಪಟೇಲರ ಹೆಸರಿಗೆ ಅಪಾರ ಬೆಂಬಲ ವ್ಯಕ್ತವಾಯಿತು. 15 ಸ್ಥಳೀಯ ಪ್ರಾದೇಶಿಕ ಕಾಂಗ್ರೆಸ್ ಸಂಸ್ಥೆಗಳ ಪೈಕಿ 12 ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ, ಅಂದರೆ ಪ್ರಧಾನಿ ಸ್ಥಾನಕ್ಕೆ ಪಟೇಲರ ಹೆಸರನ್ನು ಸೂಚಿಸಿದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ನಿಮಗೆ ಹೆಚ್ಚಿನ ಬೆಂಬಲ ವ್ಯಕ್ತವಾಗಿದೆ. ನಿಮಗೆ ಶುಭಾಶಯಗಳು ಪಟೇಲ್. ಧನ್ಯವಾದಗಳು ನೆಹರು. ಬಾಪು, ಭಾರತದ ಸ್ವತಂತ್ರದ ನಂತರ ಭಾರತಕ್ಕೆ ಹಂಚಿಕೆಯಾದ 565 ಪ್ರಾಂತ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವ ಬೃಹತ್ ಜವಾಬ್ದಾರಿ ಇದೆ. ಇದನ್ನು ನಿಭಾಯಿಸುವುದು ಕಷ್ಟ ಸಾಧ್ಯವಾಗಿದೆ. ಹೌದು, ಈ ವಿಷಯವನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಆದ್ದರಿಂದ ಇಂತಹ ಕಷ್ಟಕರ ಮತ್ತು ಸವಾಲಿನ ಕೆಲಸವನ್ನು ನಿರ್ಭೀತಿಯಿಂದ ಮತ್ತು ದಕ್ಷವಾಗಿ ನಿಭಾಯಿಸುವ ಶಕ್ತಿ ಇರುವುದು ಪಟೇಲರಿಗೆ ಮಾತ್ರ. ಹಾಗಾಗಿ ಪಟೇಲರು ಗೃಹಮಂತ್ರಿಯಾಗಿ ಹಾಗೂ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಲಿ. ಪಟೇಲರೇ, ನೆಹರೂರವರು ನಿಮ್ಮ ಮಾರ್ಗದರ್ಶನದಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿ. ಹಾಗೆಯೇ ಆಗಲಿ ಬಾಪು. ನಿಮ್ಮ ಮಾತಿನಂತೆ ಗೃಹಮಂತ್ರಿಯಾಗಿ ಭಾರತ ಏಕೀಕರಣದ ಕಾರ್ಯವನ್ನು ನಿರ್ವಹಿಸುತ್ತೇನೆ. ಹೀಗೆ ಗಾಂಧೀಜಿಯವರ ಮಾತಿಗೆ ಮಣಿದು ಪಟೇಲರು ಗೃಹಮಂತ್ರಿಯಾಗಿ ಹಾಗೂ ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ. ಆಗ ದೇಶೀಯ ಸಂಸ್ಥಾನಗಳಲ್ಲೇ ಅತ್ಯಂತ ದೊಡ್ಡದಾದ ಹೈದರಾಬಾದನ್ನು ಆಳ್ವಿಕೆ ನಡೆಸುತ್ತಿದ್ದ ನಿಜಾಮ ಅಸದ್ ಉಸ್ಮಾನ್ ಅಲಿ ಖಾನ್ ಪಾಕಿಸ್ತಾನವನ್ನು ಸೇರಲು ಅಥವಾ ಭಾರತಕ್ಕೆ ಸೇರದೆ ಸ್ವತಂತ್ರವಾಗಿರಲು ಇಚ್ಛಿಸಿರುತ್ತಾನೆ. ಅಲ್ಲಿನ ದುರಾಡಳಿತ ಮತ್ತು ಮುಸ್ಲಿಮೇತರ ಜನಾಂಗಗಳ ಮೇಲೆ ಹಲ್ಲೆ ಮತ್ತು ಪ್ರಾಣಹಾನಿಗೆ ಜೀವಂತ ಸಾಕ್ಷಿಯಾಗುತ್ತಾನೆ. ಆಗ ಹೈದರಾಬಾದ್ನಲ್ಲಿ ಹುಜೂರ್, ಭಾರತ ಸರ್ಕಾರದ ಗೃಹ ಕಚೇರಿಯಿಂದ ಒಂದು ತಿಳುವಳಿಕೆ ಪತ್ರ ಬಂದಿದೆ. ಅದರಲ್ಲಿ ಹೈದರಾಬಾದ್ ಭಾರತ ಸರ್ಕಾರದ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಯಾಗಬೇಕೆಂದು ತಿಳಿಸಲಾಗಿದೆ. ಅದು ಎಂದಿಗೂ ಸಾಧ್ಯವಿಲ್ಲ. ಹೈದರಾಬಾದ್ ಭಾರತದ ಅಧೀನಕ್ಕೂ ಒಳಪಡುವುದಿಲ್ಲ. ನಾವು ಎಂದಿಗೂ ಸ್ವತಂತ್ರವಾಗಿರುತ್ತೇವೆ ಅಥವಾ ಪಾಕಿಸ್ತಾನವನ್ನು ಸೇರುತ್ತೇವೆ. ಈ ವಿಷಯವನ್ನು ನೀವೇ ಖುದ್ದಾಗಿ ದೆಹಲಿಗೆ ಹೋಗಿ ಆ ಪಟೇಲರಿಗೆ ಮನದಟ್ಟು ಮಾಡಿ ಬನ್ನಿ. ಹಾಗೆಯೇ ಆಗಲಿ ಹುಜೂರ್, ಈಗಲೇ ಹೊರಡುತ್ತೇನೆ.
ಸರ್, ಹೈದರಾಬಾದ್ ನಿಜಾಮರ ಕಾರ್ಯದರ್ಶಿ ಕಾಶಿಂ ರಜ್ವಿ ಅವರು ನಿಮ್ಮನ್ನು ಕಾಣಲು ಆಗಮಿಸಿದ್ದಾರೆ. ಸರಿ, ಅವರನ್ನು ನಮ್ಮ ಸರ್ಕಾರಿ ಅತಿಥಿ ಗೃಹದಲ್ಲಿ ಇರಿಸಿ. ನಾಳೆ ರಾತ್ರಿ ಅವರನ್ನು ಗೌರವಪೂರ್ವಕವಾಗಿ ನಮ್ಮ ಮನೆಗೆ ಊಟಕ್ಕೆ ಕರೆಯಿರಿ. ಹಾಗೆಯೇ ಆಗಲಿ ಸರ್. ಪಟೇಲರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಕುಳಿತುಕೊಳ್ಳಿ. ಈ ಊಟವನ್ನು ನಮ್ಮ ಕಾರ್ಯದರ್ಶಿಗಳು ನಿಮಗಾಗಿ ತರಿಸಿದ್ದಾರೆ. ನಿಮ್ಮ ಕಾರ್ಯದರ್ಶಿ ಗುಜರಾತಿನವರಂತೆ? ಹೌದು, ನಾನು ಬೇಕಿದ್ದರೆ ಕಾಶ್ಮೀರದ ಪಂಡಿತರನ್ನೂ ಕೆಲಸಕ್ಕೆ ಇಟ್ಟುಕೊಳ್ಳುತ್ತೇನೆ. ನೀವು ಗಮನವಿಟ್ಟು ಕೇಳಿಸಿಕೊಳ್ಳಿ, ನಿಮ್ಮ ದರ್ಪ ಮತ್ತು ಈ ನಡವಳಿಕೆ ಹೈದರಾಬಾದಿನಲ್ಲಿ ನಡೆಯಲ್ಲ. ಕೋಪಗೊಳ್ಳಬೇಡಿ, ಕುಳಿತುಕೊಳ್ಳಿ. ನಮಗೆ ಕೂತು ಮಾತನಾಡಲು ಬರುವುದಿಲ್ಲ, ನಿಂತೆ ಮಾತನಾಡುತ್ತೇನೆ. ಇಲ್ಲ, ಕೂತು ಮಾತನಾಡಿ. ನಾನು ನಿಮಗೆ ತುಂಬಾ ಸಮಯ ಕೊಡುತ್ತೇನೆ. ಇಲ್ಲಿ ನನ್ನನ್ನು ಬಿಟ್ಟರೆ ಕೇಳಿಸಿಕೊಳ್ಳುವವರು ಯಾರೂ ಇಲ್ಲ. ಏನು ಹೇಳಬೇಕೋ ಅದನ್ನು ಸಮಾಧಾನವಾಗಿ ಹೇಳಿ. ಈ ಭಾರತ ಸರ್ಕಾರ ನಮ್ಮನ್ನು ಏನು ಅಂತ ತಿಳಿದಿದೆ ನೋಡಿ. ನಿಮಗೆ ನಾವು ಜೀವನ ಪೂರ್ತಿ ಮರೆಯದಿರುವಂತಹ ಪಾಠ ಕಲಿಸ್ತೀವಿ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ ಇರುವವರೆಗೂ ಹೈದರಾಬಾದ್ ಸ್ವತಂತ್ರವಾಗಿರುತ್ತದೆ. ಹೈದರಾಬಾದ್ ನಿಜಾಮನ ಮಾತು ದೇವರ ಮಾತಿನಂತೆ. ನಾವು ಅವನಿಗೆ ನಮ್ಮ ಪ್ರಾಣ ಬೇಕಿದ್ದರೂ ಕೊಡುತ್ತೇವೆ. ಭಾರತದ ಸೇನೆ ಹೈದರಾಬಾದ್ ಅನ್ನು ಪ್ರವೇಶಿಸುವ ಮುನ್ನ ನಮ್ಮ ಹೆಣಗಳನ್ನು ದಾಟಿ ಹೋಗಬೇಕು. ತಪ್ಪು ತಿಳಿಯಬೇಡಿ, ಇದರಲ್ಲಿ ನಾವು ಮಾತ್ರ ಇರಲ್ಲ, ಭಾರತದ 1,40,00,000 ಭಾರತೀಯರೂ ಇರುತ್ತಾರೆ. ಎಚ್ಚರವಿರಲಿ. ನೀವು ಹೇಳಿದಿರಿ 1,40,00,000 ಭಾರತೀಯರು ಮೊದಲು ಸಾಯುತ್ತಾರೆ ಅಂತ. ಆ ಸಂದರ್ಭ ಬಂದರೆ ನಾವೇನು ಮಾಡ್ತಾ ಇರ್ತೀವಿ ಹೇಳಿ. ನಮಗೇನು ಗೊತ್ತು? ಹಾಗಾದರೆ ಗೊತ್ತಾಗಲೇಬೇಕು. ನೀವೇ ಯೋಚಿಸಿ ನಾವು ಏನೇನು ಮಾಡಬಹುದು ಅಂತ. ನೀವು ಒತ್ತಾಯವಾಗಿ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಿಮ್ಮನ್ನು ಯಾರಪ್ಪ ತಡೀತಾ ಇರೋದು? ನಾಳೆ ಸಂಜೆ ನಿಮ್ಮನ್ನು ವಿಮಾನದಲ್ಲಿ ಹೈದರಾಬಾದ್ಗೆ ಕಳಿಸುವೆ. ನೀವು ಆರಾಮಾಗಿ ತಲುಪುತ್ತೀರಾ. ನಿಮ್ಮ ನಿಜಾಮನಿಗೆ ನನ್ನ ನಮಸ್ಕಾರ ತಿಳಿಸಿ. ಅವರಿಗೆ ಹೇಳಿ ಅವರು ಮತ್ತು ಅವರ ಕುಟುಂಬ ಚೆನ್ನಾಗಿರಲಿ ಅಂತ. ಒಂದು ವೇಳೆ ಹಿಂದೂ ಪ್ರಜೆಗಳಿಗೆ ಏನಾದರೂ ತೊಂದರೆ ಕೊಡಲು ಯೋಚಿಸಿದರೆ ತಮ್ಮ ಬಗ್ಗೆಯೂ ಯೋಚಿಸಲಿ. ತಮ್ಮ ಮಕ್ಕಳು, ಆಸ್ತಿಪಾಸ್ತಿ, ಕುಟುಂಬದ ಬಗ್ಗೆಯೂ ಯೋಚಿಸಲು ತಿಳಿಸಿ. ಇನ್ನು ನೀವು ಹೊರಡಿ. ಹೀಗೆ ನಿಜಾಮನ ಹುಟ್ಟಡಗಿಸಲು ಮುಖ್ಯ ಸೇನೆಯು ಸೋಲಾಪುರ ಮಾರ್ಗವಾಗಿ ಹೈದರಾಬಾದ್ಗೆ ಮತ್ತು ಇನ್ನೊಂದು ಚಿಕ್ಕ ಸೇನೆಯು ಬೇಜವಾಡ ಮಾರ್ಗವಾಗಿ ಹೈದರಾಬಾದ್ ಅನ್ನು ತಲುಪಿ ಆಪರೇಷನ್ ಪೋಲೋ ಎಂಬ ಹೆಸರಿನ ಕಾರ್ಯಾಚರಣೆಯಿಂದ ಹೈದರಾಬಾದ್ ನಿಜಾಮನ ಶರಣಾಗತಿಯೊಂದಿಗೆ ಹೈದರಾಬಾದ್ ಭಾರತವನ್ನು ಸೇರಿಕೊಳ್ಳುತ್ತದೆ. सरदार था वो, देश को जोड़ा शिल्पकार था वो, सोमनाथ का जीर्णोद्वार था वो, ऋण राज उसका चुका रहे हैं हम उसे अंबर से ऊंचा। हैदराबाद ರೀತಿಯಲ್ಲಿಯೆ ಜುನಾಗಡ ಹಾಗೂ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸುವಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಶಸ್ವಿಯಾಗುತ್ತಾರೆ. ಹೀಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ನಿರ್ಭೀತಿಯಿಂದ ಮತ್ತು ದಕ್ಷವಾಗಿ ತೆಗೆದುಕೊಂಡ ದಿಟ್ಟ ಮತ್ತು ಕಠು ನಿರ್ಧಾರಗಳಿಂದ ಭಾರತದ ಉಕ್ಕಿನ ಮನುಷ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಭಾರತದೊಂದಿಗೆ ಸಂಸ್ಥಾನಗಳ ಯಶಸ್ವಿ ವಿಲೀನದಲ್ಲಿ ಪಟೇಲ್ ರವರ ಮುತ್ಸದ್ದಿತನ, ನಾಯಕತ್ವ, ಅಗಾಧ ದೇಶಾಭಿಮಾನ ಮತ್ತು ಆಡಳಿತ ನಿಪುಣತೆ ಎದ್ದು ಕಾಣುತ್ತದೆ. ಅವರು ಸಂಸ್ಥಾನಗಳ ರಾಜರೊಂದಿಗೆ ತಾಳ್ಮೆ, ಚತುರತೆ ಮತ್ತು ಅನುಕಂಪದಿಂದ ವರ್ತಿಸಿ ಯಶಸ್ಸನ್ನು ಕಂಡರು. ಇವರನ್ನು ಏಕತೆಯ ಶಿಲ್ಪಿ ಎಂದು ಸಹ ಕರೆಯಲಾಗುತ್ತದೆ. ಇವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ 31 ಅಕ್ಟೋಬರ್ ದಿನವನ್ನು ರಾಷ್ಟ್ರೀಯ ಏಕತಾ ದಿನ ಎಂದು ಘೋಷಿಸಲಾಯಿತು. सबसे शानदार लोह पुरुष है हमारा
ಅಂದರೆ 625ಕ್ಕೆ 623 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದ ವಿಜೇತಾ ಎಸ್ ಬಿ ಅವರನ್ನು ಡಾಕ್ಟರ್ ಶ್ರೀ ಹರ್ಷ ಸರ್ ಅವರು ಸನ್ಮಾನ ಮಾಡಬೇಕೆಂದು ಕೋರುತ್ತೇನೆ. ಕ್ರಮವು ಅದ್ಭುತವಾಗಿ ಮೂಡಿ ಬರಲು ಕೆಲವು ಈವೆಂಟ್ಸ್ನ ಮಕ್ಕಳಿಗೆ ವಸ್ತ್ರಗಳನ್ನು ಪೂರೈಸಿದಂತಹ ತರೀಕೆರೆಯ ಆಶಾ ಭೋಸ್ಲೆ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವರಿಗೆ ಗೀತಾಶ್ರೀ ಹರ್ಷ ಮೇಡಮ್ರವರು ನೆನಪಿನ ಕಾಣಿಕೆ ನೀಡಿ ಸನ್ಮಾನ ಮಾಡಬೇಕಾಗಿ ಕೋರುತ್ತೇನೆ. ನಮ್ಮ ಶಾಲೆಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕಳೆದ ಸಾಲಿನಲ್ಲಿ ಯಾವ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದರೆ ಅವರಿಗೆ 25,000 ರೂಪಾಯಿ ನಾವು ಪ್ರೋತ್ಸಾಹಧನ ಕೊಡ್ತೀವಿ. ಈಗ ವಿಜೇತಂಗೆ ನಾವು 25,000 ರೂಪಾಯಿ ಪ್ರೋತ್ಸಾಹಧನ ನೀಡಿದ್ದೀವಿ ನಾವು ಇವತ್ತು, ಯಾಕೆಂದರೆ ಅವಳು 625ಕ್ಕೆ 623 ತೊಗೊಂಡಿದ್ದಾಳೆ. ನಮ್ಮ ಶಾಲೆಯ 16 ವರ್ಷಗಳ ಇತಿಹಾಸದಲ್ಲಿ ಅದೇ ಹೈಯೆಸ್ಟ್ ಸ್ಕೋರು. ನೋಡೋಣ ಈ ಬ್ಯಾಚು ನೆಕ್ಸ್ಟ್ ಬ್ಯಾಚು 625ಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವ್ರಿಗೆ ಸಿಗುವಂತಾಗಲಿ ಅಂತ ನಾವೆಲ್ಲ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.